ನಮಸ್ಕಾರ. ಮೇಟು ಮಹಾಭಾರತದಲ್ಲಿ ಎಂಟ್ರಿಯಾದ ರಾಮ ಯಾರು? 2016 ಜುಲೈ 18 ತಾರೀಕು ಯುಬಿ ಸಿಟಿಯಲ್ಲಿ ಅಂಥದ್ದೇನಾಯಿತು? ಶ್ರುತಿ ಬಿಚ್ಚಿಟ್ಟ ಆ ಹಾಸಿಗೆ ಸೀನ್ನ ರಹಸ್ಯ ಏನು? ಇದೇ ಹೊತ್ತಿನ ವಿಶೇಷ ಮಂಚದ ವಿಷಯ. ನಾನ್ ಶಮೀರಾ ಬಿಳುವಾಯಿ. ನೋ ಅಂದಿದ್ರೆ ಅದು ನೋ ಅಷ್ಟೇ, ಅದು ಎಲ್ಲ ಹೆಣ್ಮಕ್ಳು ಸರಿ. ಶ್ರುತಿ ಹರಿಹರನ್ ಸ್ಯಾಂಡಲ್ವುಡ್ನಲ್ಲಿ ಭಯಂಕರ ಬಿರುಗಾಳಿ ಎಬ್ಬಿಸಿದ ನಟಿ. ಮೀಟೂ ಅಭಿಯಾನದ ಮೂಲಕ ರಾಜ್ಯದಲ್ಲಿ ಸುನಾಮಿಯನ್ನು ಎಬ್ಬಿಸಿದ್ರು ಈ ಶ್ರುತಿ ಹರಿಹರನ್. ಯಾಕಂದ್ರೆ ಇವರು ಆರೋಪ ಮಾಡಿದ್ದು ಬೇರೆ ಯಾರ ಮೇಲೂ ಅಲ್ಲ, ಕನ್ನಡ, ತೆಲುಗು, ತಮಿಳು ಹೀಗೆ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ನಟಿಸಿ ಸೈ ಎನಿಸಿಕೊಂಡಿರೋ ಅರ್ಜುನ್ ಸರ್ಜಾ ಮೇಲೆ. ಅರ್ಜುನ್ ಸರ್ಜಾ ಚಿತ್ರರಂಗದ ಹಳೆ ತಲೆ, ಅಂಧಕಾಲದಲ್ಲಿ ಹೀರೋ ಅಂತ ಅನ್ನಿಸಿದ್ರು, ಇವತ್ತಿಗೂ ಇವರು ಸೂಪರ್ ಸ್ಟಾರ್. ತಮ್ಮ ಅಭಿನಯ ಚಾತುರ್ಯ, ವಿಭಿನ್ನ ಮ್ಯಾನರಿಸಂನಿಂದಲೇ ಹೆಸರಾಗಿದ್ದ ಅರ್ಜುನ್ ಸರ್ಜಾ ಈಗ ಸುದ್ದಿ ಆಗಿರೋದು ಮೀಟೂದಿಂದ. ಅಂದಹಾಗೆ ಅರ್ಜುನ್ ಸರ್ಜಾ ಮೇಲೆ ಮೀಟೂ ಆರೋಪ ಮಾಡಿದ್ದು ಇದೇ ಶ್ರುತಿ ಹರಿಹರ. ಸದ್ಯ ಶ್ರುತಿ ಹರಿಹರನ್ ಮತ್ತು ಅರ್ಜುನ್ ಸರ್ಜಾ ನಡುವಿನ ಮೀಟೂ ಸಮರ ತಾರಕಕ್ಕೇರಿದೆ. ಬರೀ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ತಲ್ಲಣ ಸೃಷ್ಟಿಸಿದೆ. ಶ್ರುತಿ ಆರೋಪದ ವಿರುದ್ಧ ನ್ಯಾಯಾಂಗ ಸಮರಕ್ಕೆ ಸಜ್ಜಾದ ಅರ್ಜುನ್ ಸರ್ಜಾ ಶ್ರುತಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ. ಯಾವಾಗ ಅರ್ಜುನ್ ಸರ್ಜಾ ಮಾನನಷ್ಟ ಮೊಕದ್ದಮೆ ಹೂಡಿದ್ರೋ ಕೋರ್ಟಿನಲ್ಲೇ ಪ್ರತ್ಯಾಸ್ತ್ರ ಹೂಡೋದಕ್ಕೆ ಶ್ರುತಿ ಹರಿಹರನ್ ಕೂಡ ಸಜ್ಜಾದ್ರು. ಆಗಲೇ ನೋಡಿ, 2 ವರ್ಷದ ಹಿಂದಿನ ಘಟನೆಗಳು, ಪಾತ್ರಗಳು ಎದ್ದು ನಿಂತಿದ್ದು. ಅರ್ಜುನ್ ಸರ್ಜಾ ವಿರುದ್ಧ ಶ್ರುತಿ ಹರಿಹರನ್ ದೂರು. ದೂರಿನಲ್ಲಿ ಬಿಚ್ಚಿಟ್ಟರು 2 ವರ್ಷದ ಹಿಂದಿನ ಆ ರಹಸ್ಯ. ಎಸ್, ನಟ ಅರ್ಜುನ್ ಸರ್ಜಾ ಶ್ರುತಿ ಮೇಲೆ ಕೇಸ್ ಹಾಕಿದ್ದಾರೆ. ಅದಕ್ಕೆ ಪ್ರತಿಯಾಗಿ ನಟಿ ಶ್ರುತಿ ಹರಿಹರನ್ ಕೂಡ ಅರ್ಜುನ್ ಸರ್ಜಾ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಧಾವಿಸಿ ಬಂದ ಶ್ರುತಿ 2 ವರ್ಷದ ಹಿಂದೆ ಏನೇನು ನಡೀತು, ನಟ ಅರ್ಜುನ್ ಸರ್ಜಾ ಏನೇನು ಮಾಡಿದ್ರು, ಎಲ್ಲೆಲ್ಲಿಗೆ ಕರೆದಿದ್ರು, ಹೇಗೆಲ್ಲ ವರ್ತಿಸಿದ್ರು, ಎಲ್ಲೆಲ್ಲಿ ಮುಟ್ಟಿದ್ರು, ಎಲ್ಲೆಲ್ಲಿ ಮುತ್ತುಕೊಟ್ರು, ಹಾಸಿಗೆಯ ಮೇಲೆ ಏನೇನಾಯ್ತು ಅಂತೆಲ್ಲ ಪಿನ್ ಟು ಪಿನ್ ಬಿಚ್ಚಿಟ್ಟಿದ್ದಾರೆ. ಅದನ್ನ ಕೇಳಿದ್ರೆ ಅರ್ಜುನ್ ಸರ್ಜಾ ಹಿಂಗೆಲ್ಲ ಮಾಡಿದ್ರ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಶ್ರುತಿ ಹರಿಹರನ್ ಮತ್ತು ಅರ್ಜುನ್ ಸರ್ಜಾ ನಡುವಿನ ಮೀಟೂ ಸಮರ ಯಾವಾಗ ಕೋರ್ಟ್ ಮೆಟ್ಟಿಲೇರಿತ್ತೋ ವಿಸ್ಮಯ ಸಿನಿಮಾದ ಪಾತ್ರಗಳು ಎದ್ದು ನಿಂತಿದ್ದವು. ಅವತ್ತು ಏನೇನಾಯ್ತು ಅನ್ನೋದನ್ನ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ವು. ಆ ಪಾತ್ರಗಳ ನಡುವಿನ ಸಂಬಂಧಗಳು, ಶೂಟಿಂಗ್ ಟೈಮಲ್ಲಿ ಆದ ಆ ಅನುಭವಗಳು, ಮಂಚದ ಮೇಲೆ ನಡೆದ ಆ ಘಟನೆಗಳು ಎಲ್ಲವನ್ನು ಒಂದೊಂದಾಗಿ ಬಿಚ್ಚಿಟ್ರು ನಟಿ ಶ್ರುತಿ ಹರಿಹರನ್. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ ದೂರಿನಲ್ಲಿ ಅರ್ಜುನ್ ಸರ್ಜಾ ವಿರುದ್ಧ ಇಷ್ಟು ದಿನ ತಡೆದಿಟ್ಟುಕೊಂಡಿದ್ದ ರೋಷಾಗ್ನಿಯನ್ನೆಲ್ಲ ಹೊರಹಾಕಿದ್ರು. ಅದೀಗ ಅರ್ಜುನ್ ಸರ್ಜಾಗೆ ಬಂಧನದ ಭೀತಿಯನ್ನ ಉಂಟು ಮಾಡುತ್ತಿದೆ. ಯಾವ ಟೈಮಲ್ಲಿ ಬೇಕಾದರೂ ನಟ ಅರ್ಜುನ್ ಸರ್ಜಾ ಅರೆಸ್ಟ್ ಆಗೋ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಿದೆ. ಅಂದಹಾಗೆ ನಟಿ ಶ್ರುತಿ ಹರಿಹರನ್ FIR ಬಿಚ್ಚಿಟ್ಟ ಆ ರಹಸ್ಯಗಳೇನು, 2 ವರ್ಷದ ಹಿಂದೆ ನಡೆದ ಆ ಘಟನೆಗಳೇನು, ಅರ್ಜುನ್ ಸರ್ಜಾ ಎಲ್ಲೆಲ್ಲಿ ಹೇಗೆ ಹೇಗೆ ಶ್ರುತಿಯನ್ನ ಕಾಡಿದ್ರು ಅನ್ನೋದು ಶ್ರುತಿ ಕೊಟ್ಟ ಕಂಪ್ಲೇಂಟ್ನಲ್ಲಿದೆ. ಆ ಕಂಪ್ಲೇಂಟ್ನ ಒಂದು ತುಣುಕು ಇಲ್ಲಿದೆ ನೋಡಿ. ಹಿಪ್ ಮುಟ್ಟಿದ್ರು, ತೊಡೆ ಟಚ್ ಮಾಡಿದ್ರು. 2015 ವಿಸ್ಮಯ ಎಂಬ ಚಿತ್ರದಲ್ಲಿ ವಿಸ್ಮಯ ಎಂಬ ಪಾತ್ರ ಮಾಡ್ತಾ ಇದ್ದೆ. ಆ ಚಿತ್ರದಲ್ಲಿ ನನ್ನದು ರಂಜಿತ್ ಕಾಳಿದಾಸ್ ಹೆಂಡತಿಯ ಪಾತ್ರವಾಗಿತ್ತು. ಅಂದ್ಹಾಗೆ ರಂಜಿತ್ ಕಾಳಿದಾಸ್ ಪಾತ್ರವನ್ನ ಅರ್ಜುನ್ ಸರ್ಜಾ ನಿರ್ವಹಿಸ್ತಾ ಇದ್ರು. ವಿಸ್ಮಯ ಚಿತ್ರದ ಚಿತ್ರೀಕರಣ ಹೆಬ್ಬಾಳ ಸಮೀಪದ ಬಂಗಲೆಯೊಂದರಲ್ಲಿ ನಡೀತಾ ಇತ್ತು. ನಾನು ಬೆಳಗ್ಗೆ 7:30 ಸುಮಾರಿಗೆ ಚಿತ್ರೀಕರಣ ಸೆಟ್ಗೆ ಹೋಗಿದ್ದೆ. 6 ಗಂಟೆಯ ತನಕ ಶೂಟಿಂಗ್ ನಡೆದಿತ್ತು. ಆ ದಿನ ಸ್ಕ್ರಿಪ್ಟ್ ಪ್ರಕಾರ ರೊಮ್ಯಾಂಟಿಕ್ ಸೀನ್ ಇತ್ತು. ಒಂದು ಚಿಕ್ಕ ಡೈಲಾಗ್ ನಂತರ ಇಬ್ಬರು ಹಗ್ ಮಾಡಿಕೊಳ್ಳುವ ದೃಶ್ಯ ಅದಾಗಿತ್ತು. ಅದಕ್ಕಾಗಿ ರಿಹರ್ಸಲ್ ಮಾಡುವಾಗ ಅರ್ಜುನ್ ಸರ್ಜಾ ನನ್ನ ಹಿಪ್ ಹಿಡಿದ್ರು, ಬೆನ್ನ ಮೇಲೆ ಕೈ ಸವರುತ್ತಾ ನನ್ನ ಇತರೆ ಅಂಗಗಳನ್ನ ಮುಟ್ಟಿದ್ರು ಮತ್ತೆ ನನ್ನ ತೊಡೆಯನ್ನ ಟಚ್ ಮಾಡಿದ್ರು. ಎಸ್, ಇದು ನಟಿ ಶ್ರುತಿ ಹರಿಹರನ್ ಕಂಪ್ಲೇಂಟ್ನಲ್ಲಿ ಹೇಳಿದ ಫಸ್ಟ್ ಡೈಲಾಗ್. 2015 ನನ್ನ ಹಿಪ್ಪು ಮುಟ್ಟಿದ್ರು, ನನ್ನ ಅಂಗಾಂಗಗಳನ್ನು ಮುಟ್ಟಿದ್ರು, ನನ್ನ ಬೆನ್ನು ಸವರುತ್ತಾ ತೊಡೆಯನ್ನ ಟಚ್ ಮಾಡಿದ್ರು ಅಂತ ಆರೋಪಿಸಿದ್ದಾರೆ. ಆದರೆ ಇಷ್ಟಕ್ಕೆ ಮುಗಿಯಲ್ಲ, ಶ್ರುತಿ ಬಿಚ್ಚಿಟ್ಟ ಮತ್ತೊಂದು ಘಟನೆ ಇಲ್ಲಿದೆ ನೋಡಿ. ಮಂಚದ ಮೇಲೆ ಮಲಗಿದಾಗ
ಅದೇ ಚಿತ್ರದ ಇನ್ನೊಂದು ದೃಶ್ಯ ಇತ್ತು. ಅದು ಇಬ್ಬರು ಬೆಡ್ ಮೇಲೆ ಮಲಗೋ ದೃಶ್ಯ. ಅದರ ಅಡ್ವಾಂಟೇಜ್ ತೆಗೆದುಕೊಂಡ ಅರ್ಜುನ್ ಸರ್ಜಾ ನನ್ನ ಕೈ ಎಳೆದು ಬಾ ಇನ್ನಷ್ಟು ಹತ್ರ ಅಂತ ಫೋರ್ಸ್ ಮಾಡಿದ್ರು. ಅರ್ಜುನ್ ರನ್ನ ತಳ್ಳಿದೆ ಹಾಗೂ ಆ ದೃಶ್ಯವನ್ನ ಮುಗಿಸಿದೆ. ಸೆಟ್ನಿಂದ ಆಚೆ ಬಂದ ನಂತರ ಅರ್ಜುನ್ ಸರ್ಜಾ ಮಿತಿ ಮೀರಿ ವರ್ತಿಸುತ್ತಿದ್ದಾರೆ ಅನಿಸೋಕೆ ಶುರುವಾಯಿತು. ನಾನು ಈ ಕುರಿತು ಸಹಾಯಕ ನಿರ್ದೇಶಕರಾದ ಭರತ್ ನೀಲಕಂಠ ಹಾಗೂ ಮೋನಿಕಾ ಅವರಿಗೆ ತಿಳಿಸಿದೆ. ಆ ನಂತರ ರಿಹರ್ಸಲ್ನಲ್ಲಿ ನಾನು ಭಾಗವಹಿಸಲ್ಲ, ಕೇವಲ ಟೇಕ್ನಲ್ಲಿ ಮಾತ್ರ ನಟಿಸ್ತೇನೆ ಅಂತ ಹೇಳಿದೆ. ಎಸ್, ರೊಮ್ಯಾಂಟಿಕ್ ಸೀನ್ನಲ್ಲಿ ಜೋರಾಗಿ ತಪ್ಪಿಕೊಂಡು ಅಲ್ಲಿ ಇಲ್ಲಿ ಮುಟ್ಟಿದ ಅಂತ ಹೇಳಿದ ಶ್ರುತಿ ಮಂಚದ ಮೇಲಿನ ಸೀನ್ ಬಗ್ಗೆನೂ ಹೇಳಿದ್ರು. ಮಂಚದ ಮೇಲೆ ತಬ್ಬಿಕೊಂಡು ಮಲಗಬೇಕಿದ್ದ ಸೀನ್ನಲ್ಲಿ ಅರ್ಜುನ್ ಸರ್ಜಾ ನನ್ನನ್ನ ತೀರಾ ಹತ್ತಿರಕ್ಕೆ ಎಳೆದುಕೊಂಡ್ರು, ಫೋರ್ಸ್ ಮಾಡಿದ್ರು ಅಂತೆಲ್ಲ ಆರೋಪಿಸಿದ್ದಾರೆ. ಆದ್ರೆ ಶ್ರುತಿ ಆರೋಪ ಇಷ್ಟಕ್ಕೆ ಮುಗಿಯೋದಿಲ್ಲ. 2015 ಡಿಸೆಂಬರ್ನಲ್ಲಿ ಏನಾಯ್ತು ಗೊತ್ತಾ? ಬಾ ಒಟ್ಟಿಗೆ ಸಮಯ ಕಳೆಯೋಣ. ಇನ್ನು ಅದೇ ವರ್ಷ ಡಿಸೆಂಬರ್ ತಿಂಗಳಲ್ಲಿ ದೇವರಹಳ್ಳಿ ಬಳಿಯ ಹಾಸ್ಪಿಟಲ್ ಒಂದರಲ್ಲಿ ಬೆಳಗ್ಗೆ 7:30 ಸಂಜೆ 5 ತನಕ ಶೂಟಿಂಗ್ ನಡೆದಿತ್ತು. ಆ ವೇಳೆ ಸಹ ಅರ್ಜುನ್ ಸರ್ಜಾ ನನ್ನನ್ನ ಲೈಂಗಿಕವಾಗಿ ಬಳಸಿಕೊಳ್ಳುವ ವರ್ತನೆ ತೋರಿದ್ರು. ಶೂಟಿಂಗ್ ಮುಗಿದ ನಂತರ ಖಾಸಗಿಯಾಗಿ ಭೇಟಿಯಾಗುವಂತೆ ಕೇಳಿದ್ರು. ಒಟ್ಟಿಗೆ ಒಂದಿಷ್ಟು ಸಮಯವನ್ನ ಕಳೆಯೋಣ ಅಂತ ಹೇಳಿದ್ರು. ಇದು ಕೇವಲ ಲೈಂಗಿಕವಾಗಿ ಬಳಸಿಕೊಳ್ಳಲಷ್ಟೇ ನನ್ನನ್ನ ಕರೆದಿದ್ದು, ಅದ್ಬಿಟ್ಟು ಬೇರೆ ಯಾವ ಕಾರಣವೂ ಅವರಿಗೆ ಇರಲಿಲ್ಲ. ಅಬ್ಬಬ್ಬಬ್ಬಾ, ಶ್ರುತಿ ಹರಿಹರನ್ ಕೊಟ್ಟ ಕಂಪ್ಲೇಂಟ್ ನೋಡ್ತಾ ಹೋದ್ರೆ ಇಂಥ ಒಂದೊಂದೇ ಘಟನೆಗಳನ್ನ ಬಿಚ್ಚಿಡ್ತಾನೆ ಹೋಗಿದ್ದಾರೆ. ಅದರಲ್ಲಿ ಅರ್ಜುನ್ ಸರ್ಜಾ ಏನೆಲ್ಲ ಮಾಡಿದ್ರು, ಹೇಗೆಲ್ಲ ತಮ್ಮನ್ನ ಲೈಂಗಿಕವಾಗಿ ಬಳಸ್ಕೊಳ್ಳೋಕೆ ಟ್ರೈ ಮಾಡಿದ್ರು ಅಂತೆಲ್ಲ ವಿವರಿಸಿದ್ದಾರೆ. ರೆಸಾರ್ಟ್ಗೆ ಬಾ. ಅದೇ ತಿಂಗಳು ಮತ್ತೊಮ್ಮೆ ಇಂತಹುದೇ ಘಟನೆ ನಡೆಯಿತು. ನಾನು ಕಾರ್ನಲ್ಲಿ ನನ್ನ ಟೀಮ್ ಮೆಂಬರ್ ಆದ ಬೋರೇಗೌಡ ಹಾಗೂ ಕಿರಣ್ ಅನ್ನುವರ ಜೊತೆ ಮನೆಗೆ ತೆರಳುತ್ತಾ ಇದ್ದೆ. ಈ ವೇಳೆ ದೇವನಹಳ್ಳಿಯ ಸಿಗ್ನಲ್ ಬಳಿ ನನ್ನ ಕಾರನ್ನ ಅಡ್ಡಗಟ್ಟಿದ ಅರ್ಜುನ್ ಸರ್ಜಾ ನಾನು ಕುಳಿತಿದ್ದ ಸೈಡ್ನಲ್ಲಿ ಅವರ ಕಾರಿನ ವಿಂಡೋ ಗ್ಲಾಸ್ ಕೆಳಗಿಳಿಸಿ ರೆಸಾರ್ಟ್ಗೆ ಬಾ ಅಂತ ಕರೆದ್ರು. ಒಟ್ಟಿಗೆ ಕಾಲ ಕಳೆಯೋಣ ಅಂತ ಹೇಳಿದ್ರು. ನನ್ನ ರೆಸಾರ್ಟ್ನಲ್ಲಿ ಯಾರೂ ಇಲ್ಲ, ಬಾ ಎಂದು ಪೀಡಿಸಿದ್ರು. ಸರ್ಜಾ ಮಾತು ಕೇಳಿ ಕಣ್ಣೀರಿಟ್ಟೆ. ಅವರು ಹೊರಟು ಹೋದ್ರು. ಹೀಗೆ ಯಾವಾಗ ನಟ ಅರ್ಜುನ್ ಸರ್ಜಾ ತಮ್ಮನ್ನ ಲೈಂಗಿಕವಾಗಿ ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಅನ್ನೋದನ್ನ ಶ್ರುತಿ ಹರಿಹರನ್ ಬಿಚ್ಚಿಟ್ಟಿದ್ದಾರೆ. ತಬ್ಬಿಕೊಳ್ಳುವ ಸೀನ್ನಲ್ಲಿ ಅಂಗಾಂಗಗಳನ್ನ ಮುಟ್ಟಿದ್ದು, ಮಂಚದ ಮೇಲೆ ಒಟ್ಟಿಗೆ ಮಲಗಬೇಕಿದ್ದ ಸೀನ್ನಲ್ಲಿ ಬಲವಂತವಾಗಿ ಎಳೆದುಕೊಳ್ಳೋಕೆ ಟ್ರೈ ಮಾಡಿದ್ದು, ಅಲ್ಲಲ್ಲಿ ತನ್ನನ್ನು ನೋಡಿ ರೆಸಾರ್ಟ್ಗೆ ಬಾ, ಯಾರೂ ಇಲ್ಲ, ಇಬ್ಬರು ಒಂಟಿಯಾಗಿ ಕಾಲ ಕಳೆಯೋಣ ಅಂತೆಲ್ಲ ರಸಮಯವಾಗಿ ಮಾತಾಡಿದ್ದು, ಒಂದೂ ಬಿಡದೆ ಕಂಪ್ಲೇಂಟ್ ದಾಖಲಿಸಿದ್ದಾರೆ. ಇದೆಲ್ಲ ಈಗ ನಟ ಅರ್ಜುನ್ ಸರ್ಜಾಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಬಂಧನದ ಭೀತಿ ಎದುರಾಗಿದೆ. ಆದರೆ ಇದಿಷ್ಟೇ ಅರ್ಜುನ್ ಸರ್ಜಾಗೆ ಕಂಟಕ ಅನ್ಕೋಬಿಡಿ. ಜುಲೈ ತಿಂಗಳಲ್ಲಿ ನಡೆದ ಆ ಘಟನೆಯನ್ನು ನಟಿ ಶ್ರುತಿ ಹರಿಹರನ್ ಕಂಪ್ಲೇಂಟ್ನಲ್ಲಿ ವಿವರಿಸಿದ್ದಾರೆ. ಅಷ್ಟಕ್ಕೂ ಜುಲೈ ತಿಂಗಳಲ್ಲಿ ಶ್ರುತಿ ಮತ್ತು ಅರ್ಜುನ್ ಸರ್ಜಾ ನಡುವೆ ಏನಾಯ್ತು ಗೊತ್ತಾ? ಅದುವೇ ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್. ಅಸಲಿಗೆ ಶ್ರುತಿ ಹರಿಹರನ್ ಮತ್ತು ಅರ್ಜುನ್ ಸರ್ಜಾ ನಡುವೆ ಆಗಿದ್ದೇನು? ನಿಜವಾಗ್ಲೂ ಅರ್ಜುನ್ ಸರ್ಜಾ ಶ್ರುತಿ ಜೊತೆ ಹಿಂಗೆಲ್ಲ ವರ್ತಿಸಿದ್ರ? ಈ ಪ್ರಶ್ನೆಗಳು ಈಗ ಎಲ್ಲರನ್ನೂ ಕಾಡ್ತಾ ಇವೆ. ಇದರ ನಡುವಲ್ಲೇ ಶ್ರುತಿ ಹರಿಹರನ್ ಕೊಟ್ಟ ಕಂಪ್ಲೇಂಟ್ ನಲ್ಲಿ ಯಾವಾಗ ಯಾವಾಗ ಏನೇನಾಯ್ತು ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ. ಶ್ರುತಿ ಉಲ್ಲೇಖಿಸಿದ ಒಂದೊಂದು ಘಟನೆ ಕೂಡ ಅರ್ಜುನ್ ಸರ್ಜಾ ಪ್ರತಿಷ್ಠೆಯನ್ನೇ ಕೆಣಕ್ತಾ ಇದೆ. ಅರ್ಜುನ್ ಸರ್ಜಾ ದಕ್ಷಿಣ ಭಾರತದ ಪ್ರತಿಭಾನ್ವಿತ ನಟ. ಕನ್ನಡ, ತೆಲುಗು, ತಮಿಳು ಸೇರಿದಂತೆ ಹಲವು ಭಾಷೆಗಳಲ್ಲಿ ಸಿನಿಮಾ ಮಾಡಿದ್ದಾರೆ. 150 ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. 10 ಹೆಚ್ಚು ಚಿತ್ರಗಳನ್ನ ಡೈರೆಕ್ಟ್ ಮಾಡಿದ್ದಾರೆ, ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಇಂಥ ಮೇರು ಕಲಾವಿದನಿಗೆ ಅರಗಿಸಿಕೊಳ್ಳಲಾಗದಂತಹ ಹೊಡೆತ ನೀಡಿದೆ ಮೀಟೂ. ಅದರಲ್ಲೂ ಶ್ರುತಿ ಹರಿಹರನ್ ತನ್ನ ಕಂಪ್ಲೇಂಟ್ನಲ್ಲಿ ಉಲ್ಲೇಖಿಸಿದ ಹಲವು ಅಂಶಗಳು ಅರ್ಜುನ್ ಸರ್ಜಾ ಪ್ರತಿಷ್ಠೆಯನ್ನೇ ಪ್ರಶ್ನಿಸುವಂತಿದೆ. ಶೂಟಿಂಗ್ ಟೈಮಲ್ಲಿ ಎಲ್ಲೆಲ್ಲೋ ಮುಟ್ಟಿದ್ರು, ಮಂಚದ ಸೀನ್ನಲ್ಲಿ ಬಲವಂತವಾಗಿ ಎಳ್ಕೊಂಡ್ರು, ಶೂಟಿಂಗ್ ಮುಗಿದ ಮೇಲೆ ರೂಮಿಗೆ ಬಾ ಅಂದಿದ್ರು ಅಂತ ಯಾವಾಗ ಯಾವಾಗ ಏನೇನಾಯ್ತು ಅನ್ನೋದನ್ನ ಶ್ರುತಿ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇಷ್ಟೇ ಅಲ್ಲ, ಜುಲೈ 18 ಯುಬಿ ಸಿಟಿಯಲ್ಲಿ ನಡೆದ ಆ ಘಟನೆಯನ್ನು ಶ್ರುತಿ ಬಿಚ್ಚಿಟ್ಟಿದ್ದಾರೆ. ಯುಬಿ ಸಿಟಿಯಲ್ಲಿ ಒಬ್ಬಳೇ ಇದ್ದಾಗ
ಇನ್ನು ಜುಲೈ ತಿಂಗಳ 18ನೇ ತಾರೀಕು ಇರಬೇಕು. ವಿಸ್ಮಯ ಚಿತ್ರದ ಚಿತ್ರೀಕರಣಕ್ಕೆ ಯುಬಿ ಸಿಟಿಗೆ ಹೋಗಿದ್ದೆ. ನಾನು ಲಾಬಿಯಲ್ಲಿ ಒಬ್ಬಳೇ ಕೂತಿದ್ದೆ. ಅಲ್ಲಿಗೆ ಬಂದ ಅರ್ಜುನ್ ಸರ್ಜಾ, ನಾನು ಒಬ್ಬನೇ ಇದ್ದೇನೆ, ಒಂದಿಷ್ಟು ಕಾಲ ಸಂತೋಷವಾಗಿ ಕಳೆಯೋಣ, ರೂಮ್ಗೆ ಹೋಗೋಣ ಬಾ ಅಂದ್ರು. ಅರ್ಜುನ್ ಮಾತು ಕೇಳಿ ನಾನು ಗಾಬರಿ ಬಿದ್ದೆ, ಭಯಗೊಂಡೆ. ಇದರಿಂದ ತಿಳಿತು ಅವರು ಲೈಂಗಿಕ ಉದ್ದೇಶದಿಂದಲೇ ನನ್ನ ಕರೀತಿದ್ದಾರೆ ಅಂತ. ನಾನು ರೂಮ್ಗೆ ತೆರಳಲು ನಿರಾಕರಿಸಿದೆ. ಒಂದಲ್ಲ ಒಂದು ದಿನ ನೀನಾಗಿಯೇ ನನ್ನ ರೂಮ್ಗೆ ಬರುವಂತೆ ಮಾಡ್ತೇನೆ ಅಂದ್ರು. ಅಷ್ಟಕ್ಕೆ ಸುಮ್ಮನಾಗದೆ ಎಚ್ಚರದಿಂದ ಇರು, ನಿನ್ನ ಕರಿಯರ್ ಹಾಳು ಮಾಡ್ತೇನೆ ಅಂತ ಬೆದರಿಸಿದ್ರು. ಎಸ್, ಅವತ್ತು ಯುಬಿ ಸಿಟಿಯಲ್ಲಿ ಆದ ಘಟನೆ ಇದು. ಹಲವು ಬಾರಿ ಅರ್ಜುನ್ ಸರ್ಜಾ ಲೈಂಗಿಕವಾಗಿ ಬಳಸಿಕೊಳ್ಳಲು ಯತ್ನಿಸಿದ್ರು, ಆದ್ರೆ ನಾನು ಎಲ್ಲವನ್ನೂ ಸಹಿಸಿಕೊಂಡೆ ಅಂತ ಹೇಳೋ ಶ್ರುತಿ ಯುಬಿ ಸಿಟಿ ಘಟನೆ ನಂತರ ಬೆಚ್ಚಿ ಬಿದ್ದಿದ್ರಂತೆ. ನೀನಾಗಿ ನೀನೇ ನನ್ನ ರೂಮಿಗೆ ಬರುವಂತೆ ಮಾಡ್ತೀನಿ, ನಿನ್ನ ಕರಿಯರ್ ಹಾಳು ಮಾಡ್ತೀನಿ ಅಂತ ಹೇಳೋ ಮೂಲಕ ಬೆದರಿಕೆಯನ್ನೂ ಹಾಕಿದ್ರಂತೆ. ಈ ಘಟನೆಯೇ ಶ್ರುತಿ ಬದುಕಿನಲ್ಲಿ ಗಾಬರಿ ಹುಟ್ಟಿಸಿದ್ದು, ಬದುಕೇ ಮುಗಿದು ಹೋಯ್ತು ಅನ್ನೋ ಮಟ್ಟಕ್ಕೆ ಭಯ ಪಡಿಸಿದ್ದು. ಇಷ್ಟೇ ಅಲ್ಲ, ಆ ಘಟನೆ ನಂತರ ಏನಾಯ್ತು ಗೊತ್ತಾ? ಮಾನಸಿಕವಾಗಿ ಕುಗ್ಗಿ ಹೋದೆ. ಇಷ್ಟು ಘಟನೆಗಳನ್ನ ನನ್ನ ಸ್ನೇಹಿತೆ ಯಶಸ್ವಿನಿ ಜೊತೆ ಚರ್ಚೆ ಮಾಡಿದೆ. ಅರ್ಜುನ್ ಸರ್ಜಾ ಸಮಾಜದಲ್ಲಿ ದೊಡ್ಡ ಹೆಸರಿರೋ ನಟ, ಅವರನ್ನ ಎದುರಾಕೊಂಡು ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗೋಕೆ ಆಗೋಲ್ಲ ಅಂತ ಹೇಳಿದ್ಲು. ನಾನು ಇದರಿಂದ ಮಾನಸಿಕವಾಗಿ ಕುಗ್ಗಿ ಹೋದೆ, ನೋವನ್ನ ಅನುಭವಿಸಿದೆ, ಮಾನಸಿಕ ಯಾತನೆಗೆ ಸಿಲುಕಿದೆ. ಹೀಗಾಗಿ ಆ ಸಮಯದಲ್ಲಿ ನಾನು ಅರ್ಜುನ್ ಸರ್ಜಾ ವಿರುದ್ಧ ಯಾವುದೇ ಕಾನೂನು ಕ್ರಮಕ್ಕೆ ಮುಂದಾಗಲಿಲ್ಲ. ಈ ಮೀಟೂ ಅಭಿಯಾನ ಬಂದ್ಮೇಲೆ ನನಗೊಂದು ಧೈರ್ಯ ಸಿಕ್ತು. ನಾನು ಕೂಡ ನನಗಾದ ಅನ್ಯಾಯವನ್ನು ಸಮಾಜದ ಮುಂದೆ ಬಹಿರಂಗಪಡಿಸಿದೆ. ಮೀಟೂ ಅಭಿಯಾನದಲ್ಲಿ ಪಾಲ್ಗೊಂಡೆ. 2 ವರ್ಷಗಳ ಕಾಲ ಬಹಳ ಚಿಂತಿಸಿ ಈಗ ಕಾನೂನು ಮೊರೆ ಹೋಗಲು ನಿರ್ಧರಿಸಿದ್ದೇನೆ. ನಾನು IPC ಸೆಕ್ಷನ್ಗಳ ಬಗ್ಗೆ ಅಧ್ಯಯನ ಮಾಡಿದೆ. ಅರ್ಜುನ್ ಸರ್ಜಾ ಸೆಕ್ಷನ್ 354, 354A, 509 ಅಡಿಯಲ್ಲಿ ತಪ್ಪು ಎಸಗಿದ್ದಾರೆ ಎಂದು ನಿರ್ಧಾರಕ್ಕೆ ಬಂದೆ. ಹಾಗಾಗಿ ಅರ್ಜುನ್ ಸರ್ಜಾ ವಿರುದ್ಧ ಮೇಲ್ಕಂಡ ಸೆಕ್ಷನ್ಗಳ ಅಡಿ ದೂರು ದಾಖಲಿಸುವುದಕ್ಕೆ ಕೋರ್ತೇನೆ. ಎಸ್, ಇದು ನಟಿ ಶ್ರುತಿ ಹರಿಹರನ್ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ ಕೊಟ್ಟ ದೂರು. ಈ ದೂರು ದಾಖಲಾಗ್ತಿದ್ದಂತೆ ಅರ್ಜುನ್ ಸರ್ಜಾಗೆ ಬಂಧನ ಭೀತಿ ಎದುರಾಗಿದೆ. ಅಫೆನ್ಸ್ 454, 454A, 509, 506 ಈ 4 ಸೆಕ್ಷನ್ಗಳಲ್ಲಿ ರಿಜಿಸ್ಟರ್ ಆಗಿದೆ. ಅಯ್ಯಮ್ಮ ನೊಂದಿದ್ದಾಳೆ, ಶೀಸ್ ಅ ವಿಕ್ಟಿಮ್. 2015-16 ಭಾರಿ ನೋವು ನೊಂದ ಅಯ್ಯಮ್ಮ. ಇವತ್ತು ಭಯ ಇತ್ತು, ಹೆದರಿಕೆ ಇತ್ತು, ಅವ್ರನ್ನ ಬೆದರಿಸಿದ್ದಾರೆ. ಯಾಕೆಂದ್ರೆ ದೊಡ್ಡ ಹೀರೋ, ಎಲ್ಲ ಬಲ ಇದೆ. ಈ ಅಮ್ಮ ಅಪ್ಕಮಿಂಗ್ ಆರ್ಟಿಸ್ಟ್, ಆವಾಗ ಕಂಪ್ಲೇಂಟ್ ಕೊಡಕ್ ಆಗಿಲ್ಲ, ಬೆದರಿಕೆ ಆಗಿದೆ, ಲೈಫ್ ಥ್ರೆಟ್ ಆಗಿದೆ, ಆ ಕಾರಣದಿಂದ ದೂರು ಕೊಟ್ಟಿಲ್ಲ. ಸುಮಾರು ಜನ ಹತ್ರ ಕನ್ಸಲ್ಟ್ ಮಾಡ್ತಾರೆ, ಅವ್ರು ಕೂಡ ನೀವು ಎದುರು ಹಾಕೊಂಡ್ರೆ ನಿಮ್ಗೆ ಹಿಂಗಾಗುತ್ತೆ, ನಿನ್ ಲೈಫ್ ಹಿಂಗಾಗುತ್ತೆ ಅಂತ ಎದುರುಕೊಂಡಿದ್ರು. ಆದ್ರೇನೋ ತಲೆಯಲ್ಲಿ ಭಾರಿ ನೋವು ತಿಂದಿದ್ದಾರೆ. ಈಗ ಮೀ ಟೂ ಮೂಮೆಂಟ್ ಬಂದ ಮೇಲೆ ಆ ಅಮ್ಮನಿಗೆ ಧೈರ್ಯ ಬಂದಿದೆ. ಯಾವಾಗ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ ಅರ್ಜುನ್ ಸರ್ಜಾ ವಿರುದ್ಧ ದೂರು ದಾಖಲಾಯಿತೋ, ಶ್ರುತಿ ಮತ್ತು ಅರ್ಜುನ್ ನಡುವೆ ಮತ್ತೊಬ್ಬರ ಎಂಟ್ರಿ ಆಗಿತ್ತು. ಅಷ್ಟಕ್ಕೂ ಯಾರದು ಗೊತ್ತಾ? ಅದುವೇ ರಾಮ್ ಅನ್ನೋ ಕ್ಯಾರೆಕ್ಟರ್. ಕಂಪ್ಲೇಂಟ್ ಕೊಡಬೇಕಾದ್ರೆ ಶ್ರುತಿ ಹರಿಹರನ್ ವೈಫ್ ಆಫ್ ರಾಮ್ ಕುಮಾರ್ ಅಂತ ಬರೆದಿದ್ದಾರೆ. ಹಾಗಾದ್ರೆ ಯಾರು ಈ ರಾಮ್ ಕುಮಾರ್? ತನಗೆ ಮದುವೆಯಾಗಿರೋದನ್ನ ಶ್ರುತಿ ಇಷ್ಟು ದಿನ ಮುಚ್ಚಿಟ್ಟಿದ್ದು ಯಾಕೆ? ಎಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. ಶ್ರುತಿ ಹರಿಹರನ್ ಕೊಟ್ಟ ಕಂಪ್ಲೇಂಟ್ನಲ್ಲಿ ವೈಫ್ ಆಫ್ ರಾಮ್ ಕುಮಾರ್ ಅಂತ ಬರೆದಿದ್ದಾರೆ. ಇದನ್ನ ನೋಡಿದ ಜನ ಒಂದು ಕ್ಷಣ ಅವಕ್ಕಾಗಿದ್ದಾರೆ. ಯಾಕಂದ್ರೆ ಶ್ರುತಿಗೆ ಮದುವೆ ಆಗಿದೆ ಅನ್ನೋ ರಹಸ್ಯನೇ ಯಾರಿಗೂ ತಿಳಿದಿರಲಿಲ್ಲ. ಅದು ಗೊತ್ತಾಗಿದ್ದೆ ಈ ಕಂಪ್ಲೇಂಟ್ನಿಂದ. ಯಾರು ಈ ರಾಮ್ ಕುಮಾರ್? ಮೂಲಗಳ ಪ್ರಕಾರ ರಾಮ್ಕುಮಾರ್ ಒಬ್ಬ ಡ್ಯಾನ್ಸರ್, ಮೂಲ ಕೇರಳ. ಇವರಿಬ್ಬರದ್ದು 5-6 ವರ್ಷಗಳ ಹಳೆ ಫ್ರೆಂಡ್ಶಿಪ್ಪು. ಅದೇ ಇವರ ಫ್ರೆಂಡ್ಶಿಪ್ಪು ಲವ್ ಆಗಿ ಟರ್ನ್ ಆಗಿ ಸದ್ದಿಲ್ಲದೆ ಮದುವೆನೂ ಮುಗಿದೋಗಿದೆ. ಆದರೆ ಅದು ಯಾರಿಗೂ ಗೊತ್ತಿರಲಿಲ್ಲ. ಅದು ಗೊತ್ತಾಗಿದ್ದೆ ಈ ಕಂಪ್ಲೇಂಟ್ನಿಂದ. ಮದುವೆ ಆಗಿರೋ ವಿಚಾರನೆ ಇಷ್ಟು ದಿನ ಮುಚ್ಚಿಟ್ಟಿದ್ದಾರೆ ಶ್ರುತಿ ಹರಿಹರನ್. ಹಿಂಗಿರಬೇಕಾದ್ರೆ ನಟ ಅರ್ಜುನ್ ಸರ್ಜಾ ವಿರುದ್ಧ ದಾಖಲಿಸಿರೋ ದೂರಲ್ಲಿ ಎಷ್ಟು ಸತ್ಯ ಇದೆ ಅನ್ನೋ ಪ್ರಶ್ನೆನೂ ಇದೆ. ಇದರ ನಡುವಲ್ಲೇ ಅರ್ಜುನ್ ಸರ್ಜಾ ಮಗಳು ಹೊಸ ಬಾಂಬ್ ಸಿಡಿಸಿದ್ದಾರೆ, ಅದು ನಟ ಚೇತನ್ ವಿರುದ್ಧ.
ನಟ ಅರ್ಜುನ್ ಸರ್ಜಾ ಮಗಳು ಹೊಸ ಬಾಂಬ್. ನಟ ಚೇತನ್ ಮೇಲೆ ಸರ್ಜಾ ಮಗಳ ಆರೋಪ. ಚೇತನ್ ಕೂಡ ನನ್ನ ಜೊತೆ ಅಸಭ್ಯವಾಗಿ ವರ್ತಿಸಿದ್ರು. ಇನ್ನು ನಟ ಅರ್ಜುನ್ ಸರ್ಜಾ ವಿರುದ್ಧ ಶ್ರುತಿ ಹರಿಹರನ್ ಸಮರ ಸಾರಿದ್ದಾರೆ. ಇದಕ್ಕೆ ಬೆಂಬಲವಾಗಿ ನಟ ಚೇತನ್ ಕೂಡ ನಿಂತಿದ್ದಾರೆ. ಆದರೆ ಚೇತನ್ ಸಭ್ಯನಲ್ಲ ಅಂತ ಅರ್ಜುನ್ ಸರ್ಜಾ ಮಗಳು ಆರೋಪಿಸುತ್ತಿದ್ದಾರೆ. ಸಿನಿಮಾವೊಂದರ ಫೋಟೋಶೂಟ್ ಸಂದರ್ಭದಲ್ಲಿ ನಟ ಚೇತನ್ ನನ್ನ ಜೊತೆ ಅಸಭ್ಯವಾಗಿ ವರ್ತಿಸಿದ್ರು ಅಂದಿದ್ದಾರೆ. ಇದು ಮೀಟೂ ಪ್ರಕರಣದ ದಿಕ್ಕನ್ನೇ ಬದಲಿಸುತ್ತಿದೆ. ಶ್ರುತಿ, ಚೇತನ್, ಪ್ರಕಾಶ್ ರೈ ಸೇರಿದಂತೆ ಹಲವರು ಅರ್ಜುನ್ ಸರ್ಜಾ ವಿರುದ್ಧ ಮುಗಿಬಿದ್ದಿದ್ದಾರೆ. ಶ್ರುತಿ ಕಂಪ್ಲೇಂಟ್ ಕೊಟ್ಟು ಕೋರ್ಟಿನ ಮೆಟ್ಟಿಲೇರಿದ್ದಾರೆ. ಅರ್ಜುನ್ ಸರ್ಜಾನೂ ಮಾನನಷ್ಟು ಮೊಕದ್ದಮೆ ಹೂಡಿದ್ದಾರೆ. ಆದರೆ ಇದು ಯಾವ ಹಂತ ತಲುಪುತ್ತೋ, ಯಾರು ಹೇಳ್ತಿರೋದು ಸತ್ಯನೋ, ಯಾರು ಹೇಳ್ತಿರೋದು ಸುಳ್ಳೋ ಗೊತ್ತಾಗ್ತಿಲ್ಲ. ಅರ್ಜುನ್ ಸರ್ಜಾರನ್ನ ಬಲಪಂಥೀಯ ಅನ್ನೋ ಕಾರಣಕ್ಕಾಗಿ ರಾಜಕೀಯವಾಗಿ ಸಿಕ್ಕಾಕಿಸಿದ್ರ, ಅಥವಾ ಶ್ರುತಿಯನ್ನ ನಿಜವಾಗ್ಲೂ ಲೈಂಗಿಕವಾಗಿ ಬಳಸ್ಕೊಳ್ಳೋಕೆ ಟ್ರೈ ಮಾಡಿದ್ರ, ಅದನ್ನ ಪ್ರೂವ್ ಮಾಡುವಂತಹ ಬಲವಾದ ಸಾಕ್ಷಿಗಳು ಶ್ರುತಿ ಹತ್ರ ಇದಾವ? ಇದು ಸದ್ಯಕ್ಕೆ ಎಲ್ಲರನ್ನ ಕಾಡ್ತಿರೋ ಪ್ರಶ್ನೆ. ಸರ್ಜಾ ವಿರುದ್ಧ ಶ್ರುತಿ ಹರಿಹರನ್ 5 ಪುಟಗಳ ಕಂಪ್ಲೇಂಟ್ ದಾಖಲಿಸಿದ್ದಾರೆ. ಯಾವಾಗ ಯಾವಾಗ ಏನೇನಾಯ್ತು ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ. ರೆಸಾರ್ಟ್ಗೆ ಬಾ ಅಂದಿದ್ದು, ದೇಹದ ಅಂಗಾಂಗಗಳನ್ನ ಬಲವಂತವಾಗಿ ಮುಟ್ಟಿದ್ದು ಎಲ್ಲವೂ ಕೂಡ ದೂರಿನಲ್ಲಿ ಉಲ್ಲೇಖವಾಗಿದೆ. ಇದು ಅರ್ಜುನ್ ಸರ್ಜಾಗೆ ಸಂಕಷ್ಟ ತಂದೊಡ್ಡಿದೆ. ಈ ಸಂಕಷ್ಟದಿಂದ ಅರ್ಜುನ್ ಸರ್ಜಾ ಪಾರಾಗ್ತಾರಾ? ಶ್ರುತಿ ಆರೋಪಗಳು ಸತ್ಯಾನ ಸುಳ್ಳ ಅನ್ನೋದನ್ನ ಕಾನೂನು ಸಮರದಿಂದಲೇ ಬಯಲಾಗುತ್ತೆ. ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ.